ಆವೇಗರು ಮೊಳಗ್ಬಂತು. ಇದಕ್ಕೂ ನಾನೇ ಹೊಣೆ ಮಾಡ್ಬೇಡ, ನಿನ್ನ ನಂಬಕ್ಕಾಗಲ್ಲ. ನಿನ್ನ ತಪ್ಪಗೊಳ್ಳಿ ಅಂತ ನಾನೇ ಈ ರೂಮೊಳಗೆ ಹಾವು ಬಿಟ್ಟಿದ್ದೀನಿ ಅಂತ ಹೇಳಕ್ಕೂ ರೆಡಿ ನೀನು? ಆಗ್ಲೇ ಅಷ್ಟೊಂದೆಲ್ಲ ಮಾತಾಡ್ದೆ ನಾನು ನಿನ್ನ ಮರಳು ಮಾಡಕ್ ನೋಡ್ತಾ ಇದ್ದೀನಿ, ನಿನಗೆ ಹತ್ರ ಆಗಕ್ ನೋಡ್ತಿದ್ದೀನಿ ಅಂತಲ್ಲ, ಈಗೇನಪ್ಪ ಇದು? ನಿನ್ನ ನಾನು ಬಂದು ತಪ್ಪಗೊಂಡೆ ಅಂದ್ರೆ ಹಾವಿನಪ್ಪ ಇಟ್ಕೊಂಡು ನಿನ್ನ ತಪ್ಪಗೊಂಡ್ಯಾ? ನನಗ್ ಭಯ, ನನ್ನಿಂದ ಆಗ್ತಿಲ್ಲ. ಪ್ಲೀಸ್ ಗೀತಾ, ಅದು ನೋಡ್ಸು ಗೀತಾ, ಪ್ಲೀಸ್ ಪ್ಲೀಸ್. ಬಿಜುರು ಮಿಂದನೆಲ್ಲ ಸೌಂಡ್ ಬರ್ತಿರೋದು. ಅಜ್ಜಿ ನಿನ್ ಲೇಹ ವರ್ಕ್ ಮಾಡಿರ್ಬೇಕು. ನಡಿ 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 ಕಪ್ಪಡಿ, ಬೇಗ ಬನ್ನಿ. ಯಾರಾದ್ರು ವಿಜಿ, ವಿಜಿ ಗೀತಾ, ವಿಜಿ ಏನಾಯ್ತು? ಡೋರ್ ಓಪನ್ ಮಾಡಿ. ವಿಜಿ ನೀನ್ ಹೋಗಿ ಬಾಗ್ಲು ತೆಗ್ಬಿಡ್ಬ. ಗೀತಾ ನನಗ್ ಭಯ ಆಗತ್ತೆ ಗೀತಾ, ಪ್ಲೀಸ್ ಬಾಗಿತ, ನೀನ್ ಬಾಗಿತ ಪ್ಲೀಸ್. ಹಾವಿಗೆ ಇಷ್ಟೊಂದು ಎದುರ್ಕೊಂತಿಯಲ್ಲ, ಹಳ್ಳಿಲಿ ತರ ಹಾವುಗಳೆಲ್ಲ ಬರೋದು ಮಾಮೂಲಿ. ಅದು ಮಾಮೂಲಿ ಅವಲ್ಲ, ಹಾಲು ಕುಡ್ದು ತೆಗೆದು ವಿಚಿತ್ರವಾಗಿ ಆಡ್ತು ಸರ್. ಹೌದಾ? ಇರು ನಾನು ನೋಡ್ತೀನಿ. ಹ್ಞೂ ಅಜ್ಜಿ, ನೀವು ನಮ್ಗಂತ ಹಾಲು ಕೊಟ್ಟಿದ್ರಲ್ಲ, ಆ ಹಾಲ್ನ ಹಾವು ಕುಡಿತು. ನಾನಂತ ಈ ರೂಮಲ್ಲಿ ಮಲ್ಕೊಳ್ಳಲ್ಲ, ನಿಮ್ ಜೊತೆ ನಿಮ್ ರೂಮಲ್ಲೇ ಮಲ್ಕೊಂತೀನಿ. ಬನ್ನಿ ಬನ್ನಿ ಬನ್ನಿ. ನಾನು ಇಲ್ಲಿ ಮಲ್ಗಲ್ಲ, ನಾನು ಹುಡುಗಿಯರ ಜೊತೆ ಮಲ್ಕೋತೀನಿ. ಸರಿ ತಕ್ಕ ಬನ್ನಿ, ನಾವು ಹೋಗೋಣ. ಅಜ್ಜಿ ನಿಮ್ ಲೇಹ ಹೆಂಗೇನ ಕೆಲಸ ಮಾಡೋದು? ನನ್ಗೇನಮ್ಮ ಗೊತ್ತಿತ್ತು ಹಾಲ್ನ ಹಾವು ಕುಡಿಯುತ್ತೆ ಅಂತ. ಅಜ್ಜಿ ಇವಾಗ ಏನ್ ಮಾಡೋದು ಅಂತ? ಯಾಕೆ ಯೋಚನೆ ಮಾಡ್ತೀರಾ? ಇನ್ನ ಎರಡು ದಿವಸ ಇದೆಯಲ್ಲ, ನೋಡೋಣ. ಶುಭೋದಯ ತಂಗಿಯಮ್ಮ. ಶುಭನೋ ಅಶುಭನೋ ನೀನೇ ಹೇಳಬೇಕು. ನಾನ ಯಾಕೆ? ವಿಜಿ ಏನಾದರೂ ಕಾಲ್ ಮಾಡಿದ್ನ? ಒಂದು ಫ್ರೆಂಡ್ ಏನಾದರೂ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ನ? ಯಾರ್ದು ಕಾಲು ಇಲ್ಲ, ಮೆಸೇಜ್ ಇಲ್ಲ ತಂಗಿಯಮ್ಮ. ಸೊ ನಾವು ಸ್ವಲ್ಪ ಆರಾಮಾಗಿರ್ಬೋದೇನೋ ಅಲ್ವಾ? ಇನ್ಸ್ಪೆಕ್ಟರ? ಹಲೋ ಇನ್ಸ್ಪೆಕ್ಟರ್. ಹಲೋ ಮೇಡಮ್. ಆಕ್ಚುಲಿ ಇವತ್ತು ನಾವು ನಿಮ್ಮ ಮನೆಗೆ ಬರಬೇಕು ಅಂತ ಇದ್ವಿ. ಅಡಿಷ್ನಲ್ ಆಗಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದನ್ನ ಚೆಕ್ ಮಾಡಿ FIR ಅಲ್ಲಿ ರಿಪೋರ್ಟ್ ಎಂಟ್ರಿ ಮಾಡಬೇಕು ಮೇಡಮ್. ನಿನ್ನೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದೀರಲ್ಲ. ಹೌದು ಸರ್, ಬಗ್ಗೆ ಇನ್ನೂ ಕೆಲವು ಇನ್ಫಾರ್ಮೇಶನ್ ಬೇಕು ಮೇಡಮ್, ಹಾಗಾಗಿ ನಾವೇ ಬರ್ತಾ ಇದೀವಿ ಮನೆಗೆ. ಓಕೆ, ನಾವೇ ಸ್ಟೇಷನ್ ಹತ್ರ ಬರ್ತೀವಿ. ಇಲ್ಲ ಮೇಡಮ್, ನೀವು ಬರೋದೇನು ಬೇಡ, ನಾವೇ ನಿಮ್ಮ ಮನೆಗೆ ಬರ್ತೀವಿ. ಎಲ್ಲಿ ಏನೇನಿದೆ ಅಂತ ಡೀಟೇಲ್ ಆಗಿ ಒಂದ್ಸಲ ಚೆಕ್ ಮಾಡಬೇಕು. ಏನು ವಿಷಯ? ಇನ್ಸ್ಪೆಕ್ಟರ್ ಮನೆಗೆ ಬಂದು ಮತ್ತೆ ಅದೇನೋ ಚೆಕ್ ಮಾಡ್ಬೇಕಂತೆ. ಹೌದಾ? ಟೆನ್ಷನ್ ಆಗ್ತಾ ಇದೆ ಅಣ್ಣ. ಇವ್ರು ಯಾಕೆ ಮತ್ತೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದಾರೆ? ಗೀತಾನೆ ಬೇಲಲ್ಲಿ ಓಡಾಡ್ತಾ ಇದ್ದಾಳೆ, ಮತ್ತಿನ್ನೇನು? ಒಂದ್ ನಿಮಿಷ ಇರು ತಂಗಿಯಮ್ಮ. ಹಲೋ, ಹಾ ಓಕೆ ಸರಿ ಸರಿ ಆಯ್ತು ಸರಿ. ಏನು? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೀತಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಂತೆ ತಂಗ್ಯವ್ವ. ಅವಳು ಒಳ್ಳೆ ನೇಚರ್ ಇರುವಂಥ ಒಬ್ಳು ಎಜುಕೇಟೆಡ್ ಹುಡುಗಿ, ಯಾವ ಕಾರಣಕ್ಕೂ ಅವಳಿಗೆ ಅನ್ಯಾಯ ಆಗಬಾರ್ದು, ಅವಳಿಗೆ ನ್ಯಾಯ ಸಿಗಬೇಕು, ಆದಷ್ಟು ಪ್ರಾಮಾಣಿಕವಾಗಿ ಅನಲೈಸ್ ಮಾಡಿ ಅಂತ ಹೈಯರ್ ಅಥಾರಿಟಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆರ್ಡರ್ ಆಗಿದೆಯಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಫುಲ್ ಅವಳಿಗೆ ಸಪೋರ್ಟ್ ಆಗಿ ನಿಂತಿದೆ ತಂಗ್ಯವ್ವ. ಹಂಗಾಗಿ ನಮ್ಮಿಬ್ರದ್ದು ಕತೆ ಮುಗೀತು ಅಂತ ನಂಗೆ ಅನ್ನಿಸ್ತಿದೆ.
ನೀನೇ ನನ್ನ ಹತ್ರ ಕ್ಲೋಸ್ ಆಗಿ ಮಾತಾಡ್ತಿದ್ಯಾ? ಜೋರಾಗಿ ಮಾತಾಡ್ಬೇಡ. ಯಾಕೆ? ಎಲ್ಲರೂ ಹೊರಗಡೆ ನಿಂತಿದ್ದಾರೆ. ಅಜ್ಜಿ, ಅಂಕಲ್, ಆಂಟಿ, ಅವ್ರ ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ನಾವು ಮಾತಾಡಿದನೆ ಕೇಳಿಸ್ಕೊತಾ ಇದ್ದಾರೆ. ಅವ್ರಿಗೆ ನಾವು ಗಂಡ ಹೆಂಡತಿ ಅಲ್ಲ ಅಂತ ಡೌಟ್ ಬಂದಿದೆ. ಅದಕ್ಕೆ ನಾವು ಸ್ವಲ್ಪ ನಾಟಕ ಮಾಡೋಣ, ಓಕೆನಾ? ಅಬ್ಬಬ್ಬಬ್ಬ ಗೀತಾ, ಕಾಫಿ ಏನು ಇಷ್ಟು ಚೆನ್ನಾಗಿದೆ? ಆ ಕಾಫಿ ಪುಡಿಯಿಂದ ಕಾಫಿ ಚೆನ್ನಾಗಿದೆಯೋ ಇಲ್ಲ ನಿನ್ ಕೈ ಸೋಕಿದ್ರಿಂದ ಕಾಫಿ ಸಕ್ಕದಾಗಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಕಾಫಿ ಮಾತ್ರ ಅದ್ಭುತ. ಗೀತಾ, ಇಂಥ ಕಾಫಿ ಮಾಡಿರೋ ನಿನ್ ಕೈಗೆ ಮುತ್ತು ಕೊಡಬೇಕು. ಮುತ್ತು ಚಿ ಹೋಗು ವಿಜಿ, ನೀನ್ ಯಾವಾಗ್ಲೂ ಮುತ್ತು ಕೊಡಕ್ಕೆ ಕಾಯ್ತಿರ್ತೀಯ. ವಿಜಿ, ಅವರು ಬಾಗ್ಲು ಹತ್ರನೇ ನಿಂತಿದ್ದಾರೆ. ಪ್ಲೀಸ್ ವಿಜಿ, ಏನಾದ್ರೂ ಮಾತಾಡು, ಇನ್ನೂ ಕ್ಲೋಸ್ ಆಗಿ ಮಾತಾಡು ಪ್ಲೀಸ್. ಏನ್ ಮಾವ ಕರೆದಲ್ಲ? ಅಲ್ಲ, ಇನ್ಸ್ಪೆಕ್ಟರ್ಗೆ ಏನೋ ಮಾತಾಡ್ಬೇಕಂತೆ ಸ್ವಲ್ಪ. ನಿಮ್ ತಂದೆಯವ್ರದ್ದು ಸಾವಾದಾಗ ನೀವು ಗೀತ ಜೊತೆ ಹೊರಗಡೆ ಹೋಗಿದ್ರಿ ಅಲ್ವಾ? ಹೌದು. ಎಲ್ಲೋಗಿದ್ರಿ ಅವತ್ತು? ನಿಮಗೆ ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಯಾರು ಫೋನ್ ಮಾಡಿದ್ದು? ಏನ್ ಸರ್, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ನೋಡಿ, ನೀವು ನಮಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ರೆ ನಾವು ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಂತೀವಿ. ಅಲ್ಲ ಸರ್, ಆಲ್ರೆಡಿ ಇದೆಲ್ಲ ಕೇಳಿದಾರಲ್ಲ, ಮತ್ತೆ ಕೇಳ್ತಿದ್ದೀರಾ? ನೋಡಿ ಶ್ರುತಿ ಅವರೇ, ನಮಗೆ ಮೇಲ್ಗಡೆಯಿಂದ ಆರ್ಡರ್ ಬಂದಿದೆ, ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಗೋಬೇಕು ಅಂತ ನಮಗೆ ಹೇಳಿದ್ದಾರೆ. ನೀವೇನಾದ್ರೂ ಕರೆಕ್ಟಾಗಿ ನಮಗೆ ಕೋಪರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಹೇಳಿ, ನೀವು ಎಲ್ಲೋಗಿದ್ರಿ? ಗೀತಾಗೆ ಕಾಲ್ ಬಂದಾಗ ನೀವು ಅಲ್ಲೇ ಇದ್ರಾ? ಸರ್ ನಮಸ್ತೆ. ಹಾಂ ನಮಸ್ತೆ, ಏನಾಗಬೇಕಾಯ್ತಮ್ಮ? ನನ್ನ ಹೆಸರು ಗೀತಾ ಅಂತೆ ಸರ್, ಬೆಂಗಳೂರಿಂದ ಇಲ್ಲಿಗೆ ಮದುವೆಗಂತ ಬಂದಿದ್ದೀನಿ. ನಮ್ಮ ಏರಿಯಾ ಇನ್ಸ್ಪೆಕ್ಟರ್ ಇದು ಲೆಟರ್ ಕೊಟ್ಟರು, ತಗೊಳ್ಳಿ. ಇಲ್ಲ, ಒಂದು ಸೈನ್ ಮಾಡಿ. ನೀವು ಸಂಜೆನೂ ಬಂದು ಸೈನ್ ಮಾಡಬೇಕು. ಸರಿ ಸರ್. ಸರ್, ಸಂಜೆ ಒಂದು 15-20 ನಿಮಿಷ ಲೇಟಾಗಿ ಬಂದು ಸೈನ್ ಮಾಡಿದ್ರೆ ಪರವಾಗಿಲ್ವಾ? ಯಾಕಮ್ಮ ಲೇಟ್ ಮಾಡ್ಕೊಂತೀಯ? ನೀನು ಸೈನ್ ಮಾಡಿರೋದನ್ನು ನಾನು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು, ಆಗ ಟೈಮಿಂಗ್ಸು ಗೊತ್ತಾಗುತ್ತೆ, ಇಲ್ಲಾಂದರೆ ನಿನಗೆ ವಾರ್ನಿಂಗ್ ಮಾಡ್ತಾರೆ. ಯಾಕೆ ತೊಂದರೆ ಮಾಡ್ಕೊಂತೀಯ? ಕರೆಕ್ಟ್ ಟೈಮಿಗೆ ಬಂದು ಸೈನ್ ಮಾಡಿದ್ರಾಯ್ತು. ಸರಿ ಸರ್. ಬೇಡ ಗೀತಾ, ನನ್ನನ್ನು ಉರಿಸ್ಬೇಕು ಅಂತಲೇ ಇಂಥ ಮಾತುಗಳನ್ನ ಆಡ್ಬೇಡ. ಅಯ್ಯೋ, ನೀವು ಕೇಳಿಸ್ಕೊಳ್ಳಿ ಅತ್ತೆ, ನೀವು ಕೇಳಿಸ್ಕೊಳ್ಳೋದಿಲ್ಲ, ಹೋಗಿಪ್ಪ. ನಾನು ವಿಜಿ ಒಂದೇ ರೂಮಲ್ಲಿದ್ವಾ, ಆಮೇಲೆ ಏನಾಯ್ತು ಗೊತ್ತಾ ಅತ್ತೆ? ಆಮೇಲೆ ನಾನು ವಿಜಿ ರೂಮ್ಗೆ ಹಾಲು ತಗೊಂಡೋದೆ. ವಿಜಿ ಹಾಲು ಬೇಡ ಅನ್ನ, ಇಬ್ರು ಒಟ್ಟಿಗೆ ಮಲ್ಕೊಂಡ್ವಿ. ಆಮೇಲೆ ಏನಾಯ್ತು ಗೊತ್ತಾ? ಇದ್ದಕ್ಕಿದ್ದಂಗೆ ಹಾವು ಬಂದ್ಬಿಡದ. ನಿಮ್ಗೆ ಗೊತ್ತಲ್ಲ ಅತ್ತೆ, ವಿಜಿಗೆ ಹಾವು ಅಂದ್ರೆ ಮೊದ್ಲೇ ಭಯ ಅಂತ. ಆಮೇಲೆ ಏನ್ ಮಾಡ್ದ ಗೊತ್ತಾ ಅತ್ತೆ? ನನ್ನ ಗಟ್ಟಿಯಾಗಿ ತಬ್ಕೊಂಬಿಟ್ಟ ಅತ್ತೆ. ಆಮೇಲೆ 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 ಏನಾಯ್ತು ಅಂತ ಹೇಳು ಅತ್ತೆ. ಈಗ ಇಷ್ಟೇ ಸಾಕು, ನಾನು ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ನಿಮ್ಗೆ ಬಾಕಿದೆಲ್ಲ ಹೇಳ್ತೀನಿ. ಈಗ ನಂಗೆ ಸ್ವಲ್ಪ ಕೆಲಸ ಇದೆ, ಬಾಯ್ ಅತ್ತೆ, ಟೇಕ್ ಕೇರ್.